ಇದು ಅವರೆಕಾಯಿ ಸೀಸನ್ನು ಅದಕ್ಕೋಸ್ಕರ ಅವರೆಕಾಯಿ ತಂದಿದ್ದೀನಿ ಅದನ್ನು ನಾನು ಮುಂಚೆನೆ ಸುಲಿದಿಟ್ಕೊಂಡ್ಬಿಡ್ತೀನಿ ಈ ವೀಕ್ನ ಮೆನುನಲ್ಲಿ ಅವರೆಕಾಳು ಉಪ್ಪಿಟ್ಟಿದೆ ಹಾಗೆ ಚಪಾತಿಗೆ ಅವರೆಕಾಳು ಪಲ್ಯ ಕೂಡ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸುಲಿದಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಬೇಗ ತಗೊಂಡು ಮಾಡ್ಬೋದು ಹಾಗೆ ಪಲಾವ್ ಮಾಡಬೇಕು ಒಂದಿನ ಅದಕ್ಕೆ ನಾನು ಬಟಾಣಿನ ಹಸಿ ಬಟಾಣಿನ ಸುಲಿದ್ಬಿಟ್ಟು ರೆಡಿ ಇಟ್ಕೊಂಡಿರ್ತೀನಿ ಯಾವುದೇ ಸೊಪ್ಪು ತಗೊಂಡ್ಬರಲಿ ಅದನ್ನು ಸ್ಟೆಮ್ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಅದನ್ನು ಸೋಸಿಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಅಡುಗೆ ಮಾಡಲಿಕ್ಕೆ ಹಾಗೆ ಈ ಜವಳಿಕಾಯಿ ಇದೆ ನೋಡಿ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ತುಂಬ ಟೈಮ್ ತಗೊಳ್ಳುತ್ತೆ ನಾವು ಯಾವಾಗ ಮಾಡ್ತೀವೋ ಅವಾಗ ನಾವು ಅದನ್ನು ಬಿಡಿಸ್ಕೊಂಡು ಮಾಡಬೇಕಂದ್ರೆ ಅಷ್ಟೊಂದು ಈಸಿ ಆಗಲ್ಲ ಅದಕ್ಕೆ ಮುಂಚೆನೇ ಇದನ್ನು ನಾರೆಲ್ಲ ತೆಕ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಐ ಥಿಂಕ್ ನಿಮಗೆಲ್ಲ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ನಾನು ಪುಷ್ಪಾ ವೆಲ್ಕಮ್ ಟು ಮೈ ಚಾನಲ್ ಫುಡ್ ಅಂಡ್ ಲೈಫ್ ಡೈರೀಸ್ नमस्ते फ्रेंड्स वेलकम बैक टू माय चैनल फुड एंड लाइफ डायरीज इवत्तिन वीडियो दल्ली नानु वीकली मील प्लानिंग अथवा ಒಂದು ವಾರಕ್ಕೆ ನಾವು ಏನೆಲ್ಲ ಅಡಿಗೆ ಮಾಡ್ತೀವಿ ಅದನ್ನ ಒಂದು ತಯಾರಿ ಮಾಡ್ಕೊಳ್ಳೋ ಮೂಲಕ ಅಂದ್ರೆ ವೀಕೆಂಡ್ ಅಲ್ಲಿ 1 ಟು 2 ಅವರ್ ಅದಕ್ಕೆ ಸ್ಪೆಂಡ್ ಮಾಡಿ ಅಡಿಗೆ ತಯಾರಿನ ನಾವು ಮಾಡ್ಕೊಂಡ್ರೆ ವೀಕ್ ಡೇಸ್ ಅಲ್ಲಿ ನಮಗೆ ಎಷ್ಟು ಟೈಮ್ ಸೇವಿಂಗ್ ಆಗುತ್ತೆ ಹಾಗೆ ಒಂದು ರಿಸ್ಕ್ ಫ್ರೀ ಆಗಿ ನಾವು ಅಡಿಗೆ ಮಾಡಬಹುದು ನ್ಯೂಲಿ ಮ್ಯಾರಿಡ್ ಆಗಿರಬಹುದು ಅಥವಾ ಅವಾಗ ತಾನೆ ಮಗು ಆಗಿರೋರಾಗಿರಬಹುದು ಅಂದ್ರೆ ನ್ಯೂ ಮದರ್ ಆಗಿರಬಹುದು ವರ್ಕಿಂಗ್ ವುಮೆನ್ಸ್ ಆಗಿರಬಹುದು ಅಥವಾ ಯಾರೇ ಆಗಿರಲಿ ಈ ತರ ಒಂದು ವೀಕೆಂಡ್ ಅಲ್ಲಿ ಒಂದಿನ 1 ಟು 2 ಅವರ್ ಅಥವಾ 3 ಅವರ್ ಸ್ಪೆಂಡ್ ಮಾಡಿ ಒಂದು ತಯಾರಿ ಮಾಡ್ಕೊಂಡ್ರೆ ವೀಕ್ ಡೇಸ್ ಅಲ್ಲಿ ಅವರಿಗೆ ತುಂಬಾನೇ ಟೈಮ್ ಸೇವಿಂಗ್ ಆಗುತ್ತೆ ಹಾಗೆ ರಿಸ್ಕ್ ಫ್ರೀ ಆಗಿ ಅವರು ಅಡಿಗೆನ ಮ್ಯಾನೇಜ್ ಮಾಡಬಹುದು ಇದೊಂದೇ ರೀಸನ್ ಅಲ್ಲ ಕರೆಕ್ಟ್ ನಾವು ಅಡಿಗೆನ ಪ್ಲಾನ್ ಮಾಡಲಿಲ್ಲ ಅಂದ್ರೆ ನಾವು ಹೊರಗಡೆ ಫುಡ್ ಗೆ ಅಡಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸರಿಯಾಗಿ ತಯಾರಿ ಆಗಿಲ್ಲ ಅಂದ್ರೆ ಏನಾಗುತ್ತೆ ಆವಾಗ ಎಲ್ಲ ಪ್ರಿಪರೇಷನ್ ಮಾಡೋಕೆ ಮನಸ್ಸು ಬರದೆ ಹೊರಗಡೆ ಏನಾದರೂ ತರಸನ ಅಥವಾ ಹೋಗಿ ತಿಂದು ಬರಣ ಅನ್ನೋ ತರ ಮನಸ್ಸು ಆ ಕಡೆ ಎಳೆಯುತ್ತೆ ಹಾಗೆ ಮನೆಯಲ್ಲಿ ಮಕ್ಕಳು ಇದ್ರೆ ನಾವು ಸರಿಯಾದ ಪ್ಲಾನಿಂಗ್ ನಲ್ಲಿ ಅಡಿಗೆ ಮಾಡಲಿಲ್ಲ ಅಂದ್ರೆ ಅವರು ಚಿಪ್ಸ್ ಇರಬಹುದು ಅಥವಾ ಯಾವುದೇ ಜಂಕ್ ಫುಡ್ ಇರಬಹುದು ಹೊರಗಡೆ ತಿಂಡಿಗೆ ಅವರು ಅಡಿಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ನಾವು ಮನೆಯಲ್ಲೇ ಒಂದು ಪ್ಲಾನಿಂಗ್ ಮಾಡೋ ಮೂಲಕ ಅಡಿಗೆ ಮಾಡಿದ್ರೆ ಮಕ್ಕಳಿಗಾಗಿರಬಹುದು ದೊಡ್ಡವರಿಗಾಗಿರಬಹುದು ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ನಮಗೆ ಟೈಮ್ ಸೇವಿಂಗ್ ಹಾಗೆ ಮನಿ ಸೇವಿಂಗ್ ಕೂಡ ಆಗುತ್ತೆ ಕರೆಕ್ಟ್ ಆಗಿ ನಾವು ಒಂದು ವಾರದ ಅಡಿಗೆನ ಪ್ಲಾನ್ ಮಾಡಿದ್ರೆ ನಾವು ಏನು ಹೊರಗಡೆಯಿಂದ ತರಬೇಕು ಗ್ರೋಸರೀಸ್ ಆಗಿರಬಹುದು ವೆಜಿಟೇಬಲ್ಸ್ ಆಗಿರಬಹುದು ಫ್ರೂಟ್ಸ್ ಆಗಿರಬಹುದು ನಾವು ಕರೆಕ್ಟ್ ಆಗಿ ನಮ್ಮ ಪ್ಲಾನ್ ಏನಿರುತ್ತೆ ಅದಕ್ಕೆ ಕರೆಕ್ಟ್ ಆಗಿ ತರ್ತೀವಿ ಈ ತರ ಪ್ಲಾನ್ ಇಲ್ಲದೆ ಇದ್ರೆ ನಾವು ಬೇಡದೆ ಇರೋದು ಬೇಕಿರೋದು ಎಲ್ಲ ತಗೊಂಡು ಬರ್ತೀವಿ ಹಾಗೆ ಮನಿ ಕೂಡ ವೇಸ್ಟ್ ಆಗುತ್ತೆ ಈ ತರ ಒಂದು ಪ್ಲಾನ್ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ಹಾಗೆ ಮನಿ ಕೂಡ ಸೇವ್ ಆಗುತ್ತೆ ಬನ್ನಿ ಈ ವಿಡಿಯೋದಲ್ಲಿ ನಾನು ವೀಕ್ಲಿ ಮೀಲ್ ಪ್ಲಾನಿಂಗ್ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಲಿ ಮೆನು ಪ್ಲಾನ್ ಮಾಡೋಕ್ಕೆ ಮುಂಚೆ ನಾನು ಮನೆಯಲ್ಲಿ ಏನೆಲ್ಲ ಗ್ರೋಸರೀಸ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಮನೆಯಲ್ಲಿ ಯಾವುದೆಲ್ಲ ಗ್ರೋಸರೀಸ್ ಇದೆ ಅಂತ ಚೆಕ್ ಮಾಡ್ಕೊಂಡ್ರೆ ನನಗೆ ಅದರ ಪ್ರಕಾರ ಏನೆಲ್ಲ ಅಡಿಗೆ ಮಾಡಬೇಕು ತಿಂಡಿ ಮಾಡಬೇಕು ಅಂತ ಪ್ಲಾನ್ ಮಾಡಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ ಹಾಗೆ ಫ್ರಿಜ್ ಅಲ್ಲಿ ಯಾವುದೆಲ್ಲ ತರಕಾರಿ ಇದೆ ಅಂತ ಕೂಡ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ತರಕಾರಿ ಮತ್ತು ಗ್ರೋಸರೀಸ್ ಏನೆಲ್ಲ ಇದೆ ಅಥವಾ ತರಬೇಕು ಅನ್ನೋದ್ರ ಮೇಲೆ ನಾನು ಈ ವೀಕಿನ ಮೆನುನ ಪ್ಲಾನ್ ಮಾಡ್ತಾ ಇದ್ದೀನಿ ಸಂಡೇ ನಾವು ಈ ಥರ ಪ್ಲಾನ್ ಮಾಡೋದು ತುಂಬಾನೇ ಒಳ್ಳೆಯದು 40 to 1 hourಲ್ಲಿ ಪ್ಲಾನಿಂಗ್ ಆಲ್ಮೋಸ್ಟ್ ಮುಗಿದೋಗುತ್ತೆ ಒಂದು ಪೆನ್ನು ಪೇಪರು ಅಥವಾ ಒಂದು ನೋಟ್ಬುಕ್ ತೊಗೊಂಡು ನಾವು ಬರ್ಕೊಂಡು ಇಟ್ಕೋಬೋದು ಈ ಥರನೇ ಪ್ರಿಂಟೌಟ್ ತೊಗೋಬೇಕು ಅಂತ ಏನೂ ಇಲ್ಲ ಹಾಗೆ ಸ್ಟಿಕ್ಕಿ ಪ್ಯಾಡ್ಸ್ ಎಲ್ಲ ಸಿಗುತ್ತೆ ಅಮೆಜಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಮೆನು ಪ್ಲಾನಿಂಗಿಗೆ ಅಥವಾ ವೀಕ್ಲಿ ಮಂತ್ಲಿ ಪ್ಲಾನಿಂಗಿಗೆಲ್ಲ ಪ್ಯಾಡ್ಸ್ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನು ಈ ಥರ ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡಿ ಯಾವತ್ತಿನ ದಿನ ಲಂಚ್ ಏನು ಮಾಡಬೇಕು ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನು ಮಾಡಬೇಕು ಹಾಗೆ ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ಈ ಥರ ಒಂದು ಬರೆದು ನಮಗೆ ಎಲ್ಲಿ ಸಾಧ್ಯನೋ ಅಂದರೆ ಅಡುಗೆ ಮನೆಯಲ್ಲಿ ನಮಗೆ ಕಾಣಿಸೋ ರೀತಿಯಲ್ಲಿ ಅದನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಮಗೆ ಟೈಮ್ ಸೇವಿಂಗ್ ಕೂಡ ಆಗುತ್ತೆ ವೀಕ್ ಡೇಸಲ್ಲಿ A4 ಶೀಟಲ್ಲೋ ಅಥವಾ ನೋಟ್ಬುಕ್ಕಲ್ಲೋ ಈ ಥರ ಬರ್ಕೊಂಡ್ರೂ ಸಾಕು ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿ ಪ್ಯಾಡ್ಸ್ ಎಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಂದು ಸೂಪರ್ ಐಡಿಯಾ ಅಂದರೆ ನಮ್ಮ ಮನೇಲಿ ಏನೆಲ್ಲ ಬ್ರೇಕ್ಫಾಸ್ಟ್ಸು ಸಾಂಬಾರ್ಸು ಅಥವಾ ಪಲ್ಯಗಳು ಏನೆಲ್ಲ ಮಾಡ್ತೀವಿ ಅಂತ ಒಂದು ಬುಕ್ಕಲ್ಲಿ ಫುಲ್ಲು ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು ಆವಾಗ ನಾವು ವೀಕ್ಲಿ ಏನೇನೆಲ್ಲ ಮಾಡ್ಬೋದು ಮನೇಲಿ ಏನು ತರಕಾರಿ ಇದೆ ನಾವೇನು ಮಾಡ್ಬೋದು ಏನು ತರ್ಬೋದು ಅಂತ ನಮಗೆ ಚೂಸ್ ಮಾಡಲಿಕ್ಕೆ ಒಂದು ಪ್ಲಾನಿಂಗ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ನಾನು ಕೂಡ ಈ ಏನು ಮೆಥಡ್ ಇದೆ ಇದನ್ನು ಫಾಲೋ ಮಾಡ್ತೀನಿ ಪ್ಲಾನಿಂಗ್ ಎಲ್ಲ ಮಾಡಿದ್ದಾಗಿದ ಮೇಲೆ ನೆಕ್ಸ್ಟ್ ಮಾಡೋ ಕೆಲಸ ವೆಜಿಟೇಬಲ್ ಫ್ರೂಟ್ಸ್ ಏನೇನೆಲ್ಲ ಬೇಕೋ ಅದನ್ನು ಹೊರಗಡೆ ಹೋಗಿ ತರೋದು ಹೊರಗಡೆ ತರೋಕೆ ಹೋಗೋಕ್ಕೆ ಮುಂಚೆ ದಯವಿಟ್ಟು ಲಿಸ್ಟ್ ಮಾಡ್ಕೊಳ್ಳಿ ಲಿಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ
ನಾವು ಏನು ಬೇಕೋ ಅದನ್ನು ಮಾತ್ರ ತರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಲಿಸ್ಟ್ ಇಲ್ಲದೆ ಹೋದರೆ ನಾವು ಬೇಕಿಲ್ಲದೆ ಇರೋದನ್ನು ಸಹ ತರೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಲಿಸ್ಟ್ ಮಾಡ್ಕೊಂಡು ಹೋದರೆ ತುಂಬಾ ಹೆಲ್ಪ್ ಆಗುತ್ತೆ. ತರಕಾರಿ ಎಲ್ಲ ತಂದಿದ್ದಾಗಿದ ಮೇಲೆ ಅದನ್ನು ಕ್ಲೀನ್ ಮಾಡೋ ಕೆಲಸ. ನಾನು ಹಸಿ ಮೆಣಸಿನಕಾಯಿನ ವಾಶ್ ಮಾಡಿಬಿಟ್ಟು ಅದರದ್ದು ತೊಟ್ಟೆಲ್ಲ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಇಡ್ತೀನಿ. ಈ ಥರ ಇಡೋದ್ರಿಂದ ಮೋರ್ ದ್ಯಾನ್ 15 ಡೇಸ್ ಅದು ಕ್ಲೀನಾಗಿ ಅಂದರೆ ಹಾಳಾಗದೆ ಇರುತ್ತೆ. ಹಾಗೆ ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸಿದ್ದೀನಿ. ಇವಾಗ ಅದನ್ನೆಲ್ಲ ಏರ್ ಟೈಟ್ ಕಂಟೈನರ್ಸ್ಗೆ ಹಾಕಿಡ್ತಾ ಇದ್ದೀನಿ. ಸಬ್ಬಸ್ಗೆ ಸೊಪ್ಪು ಸಹ ನೀಟಾಗಿ ಸೋಸಿಟ್ಕೊಂಡಿದ್ದೀನಿ. ಉದ್ಕ ಮಾಡಬೇಕು ಒಂದಿನ. ಹಾಗೆ ಬೇರೆ ಸೊಪ್ಪೆಲ್ಲ ಸಾಂಬಾರ್ಸ್ಗೆಲ್ಲ ಬೇಕಾಗುತ್ತೆ, ಅದಕ್ಕೆ ರೆಡಿ ಇಟ್ಕೊಂಡಿರ್ತೀನಿ. ಯಾವಾಗ ಮಾಡಬೇಕೋ ಅವಾಗ ತೊಗೊಂಡು ಮಾಡ್ತಾ ಇರೋದು ಅಷ್ಟೆ. ಇದನ್ನೆಲ್ಲ ಒಂದು ಡಬ್ಬಕ್ಕೆ ಅಥವಾ ಏರ್ ಟೈಟ್ ಕಂಟೈನರ್ಸ್ಗೆ ಹಾಕಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಮಗೆ ತುಂಬ ಇಂಪಾರ್ಟೆಂಟ್ ಎಲ್ಲ ಅಡುಗೆಗೂ ಆಲ್ಮೋಸ್ಟ್ ಬೇಕಾಗೋದು ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದಾದರೆ ಅದನ್ನು ಕೂಡ ರೆಡಿ ಮಾಡ್ಕೋಬೋದು. ನಾನು ಅಷ್ಟೊಂದು ಅಡುಗೆಗೆ ಅದನ್ನು ಬಳಸಲ್ಲ, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿಟ್ಕೊಳ್ಳಲ್ಲ. ಅಷ್ಟೊಂದು ಯಾವ ಅಡುಗೆಗೂ ಯೂಸ್ ಮಾಡಲ್ಲ ನಾನು. ಇದು ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಏನಿದೆ ಅದನ್ನು ಯಾವಾಗಲೂ ರೆಡಿ ಇಟ್ಕೊಂಡಿರಬೇಕು. ಬೇರೆ ಏನೆಲ್ಲ ತರಕಾರಿ ಇದೆ ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ನೀಟಾಗಿ ಏರ್ ಟೈಟ್ ಕಂಟೈನರ್ಸ್ಗೆ ಹಾಕಿಡ್ತಾ ಇದ್ದೀನಿ. ಬೇಕಾದರೆ ಕಟ್ ಮಾಡಿ ಕೂಡ ಇಟ್ಕೋಬೋದು. ನಾನು ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಚಿಕ್ಕ ಮಗು ಇರೋರು ಅಥವಾ ವರ್ಕಿಂಗ್ ವುಮೆನ್ಸ್ ಏನಿದ್ದಾರೆ ಅದನ್ನು 2 ದಿನಕ್ಕೆ ಆಗೋಷ್ಟು ಕಟ್ ಮಾಡಿ ಇಟ್ಕೋಬೋದು. ಬೆಂಡೆಕಾಯಿ ಏನಿದೆ ಅದನ್ನು ಪೇಪರ್ ಕವರಲ್ಲೇ ಹಾಕಿಡ್ತಾ ಇದ್ದೀನಿ. ಪೇಪರ್ ಬ್ಯಾಗಲ್ಲೇ ಹಾಕಿಟ್ರೆ ಅದು ಚೆನ್ನಾಗಿರುತ್ತೆ ಫ್ರೆಶ್ ಆಗಿ, ಅದಕ್ಕೋಸ್ಕರ. ಹಾಗೆ ಫ್ರೂಟ್ಸ್ ಏನೆಲ್ಲ ಬೇಕೋ ಅದನ್ನು ಕೂಡ ವಾಶ್ ಮಾಡಿಡ್ತಾ ಇದ್ದೀನಿ. ಮನೇಲಿ ಪಪ್ಪಾಯ ಇದೆ, ಹಾಗೆ ಹಲಸಿನ ಹಣ್ಣಿದೆ. ಹಾಗಾಗಿ ಇಷ್ಟು ಫ್ರೂಟ್ಸ್ ಈ ವಾರಕ್ಕೆ ಸಾಕಾಗುತ್ತೆ. ಈಗ ವೆಜಿಟೇಬಲ್ಸ್ ಏನಿದೆ, ಸೊಪ್ಪು ಏನಿದೆ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಡಬ್ಬಗಳಿಗೆ ಹಾಕಿಟ್ಟಿದ್ದಾಗಿದೆ. ದಯವಿಟ್ಟು ಅದೇ ಥರ ಬಾಕ್ಸ್ ಬೇಕು, ಅದೇ ಥರ ಟಪ್ಪರ್ ಬೇರೆ ಬೇಕು, ಅದು ಇದು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಮ್ಮ ಹತ್ರ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡಿ ನಾವು ಇಡ್ಬೋದು. ಹಾಗೆ ತೆಂಗಿನಕಾಯಿ ಬಳಸೋದಿದ್ರೆ, ನಾನು ತೆಂಗಿನಕಾಯಿ ಜಾಸ್ತಿ ಬಳಸೋದ್ರಿಂದ ಅದನ್ನು ಕೂಡ ತುರಿದು ಇಟ್ಕೊಳ್ತೀನಿ. ಅಡುಗೆಗೆ ಯಾವಾಗ ಬೇಕೋ ಅವಾಗ ತುರ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವೊಂದು ಸಲ ನಾವು ಬೆಳಿಗ್ಗೆ ಟಿಫನ್ ಮಾಡ್ಬೇಕಾದ್ರೆ ಎಲ್ಲ ಅರ್ಜೆಂಟ್ ಇರುತ್ತೆ, ಆವಾಗ ಕಾಯಿನೂ ತುರ್ಕೊಂಡು ನಿಂತ್ಕೊಂಡ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಒಂದು ಕಾಯಿ ಹೊಡೆದಾಗ ಪೂರ್ತಿ ಅದನ್ನು ತುರಿದು ಬಿಟ್ಟಿಡ್ತೀನಿ. ಹಾಗೆ ಏನೇನೆಲ್ಲ ಗ್ರೋಸರೀಸ್ ಏನಿದೆ, ಯಾವ್ಯಾವ ಡಬ್ಬದಲ್ಲಿ ಖಾಲಿಯಾಗಿದೆ ಅದನ್ನು ಮತ್ತೆ ರೀಫಿಲ್ ಮಾಡ್ತಾ ಇದ್ದೀನಿ. ಈ ಥರ ವೀಕ್ಲಿ ಒನ್ಸ್ ಮಾಡಿಬಿಟ್ರೆ ತುಂಬಾ ಈಸಿ ಆಗುತ್ತೆ. ನಾವು ಅಡುಗೆ ಮಾಡೋ ಟೈಮಲ್ಲಿ ಮಿಡ್ಲಲ್ಲೆಲ್ಲ ಈ ಥರ ಖಾಲಿಯಾಗಿದ್ದರೆ ಅದನ್ನು ತೊಗೊಂಡು ಹಾಕ್ಕೊಂಡು ಮಾಡೋಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ, ಹಾಗೆ ಅಡುಗೆ ಡಿಲೇ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಸ್ಪೈಸಸ್ ಆಗಿರ್ಬೋದು, ಗ್ರೋಸರೀಸ್ ಆಗಿರ್ಬೋದು, ಯಾವುದ್ಯಾವುದಿದೆ ಅದನ್ನೆಲ್ಲ ಫಿಲ್ ಮಾಡಬೇಕು. ಒಂದಿನ ಈವ್ನಿಂಗ್ ಸ್ನ್ಯಾಕ್ಗೆ ಕಡಲೆಕಾಳು ಉಸ್ಲಿ ಮಾಡಬೇಕು. ಆಗ ಪಲ್ಯಕ್ಕೂ ಕೂಡ ಕಡಲೆಕಾಳು ಮತ್ತು ಕಿಡ್ನಿ ಬೀನ್ಸ್ ಬೇಕು. ನಾಳೆ ಇಡ್ಲಿಗೆ ಬ್ಯಾಟರ್ ರೆಡಿ ಇದೆ, ಹಾಗೆ ಹುರುಳಿಕಾಳು ರೆಡಿ ಇದೆ ಸ್ಪ್ರೌಟ್ಸ್ ಮಾಡಲಿಕ್ಕೆ, ಅಂದರೆ ಮೊಳಕೆ ಕಾಳು ಮಾಡಲಿಕ್ಕೆ. 2 ದಿನ ಆದಮೇಲೆ ಮೊಳಕೆ ಹುರುಳಿಕಾಳು ರೆಡಿಯಾಗುತ್ತೆ. ಈ ಥರ ನೋಡ್ತಾ ಇರ್ಬೋದು. ಒಂದಿನ ಮೊಳಕೆ ಹುರುಳಿಕಾಳು ಸಾರು ಇದೆ ಮೆನುವಿನಲ್ಲಿ, ಅದಕ್ಕೋಸ್ಕರ ಅದು ಕೂಡ ರೆಡಿ ಇದೆ. ನೀವೇನಾದ್ರೂ ಉಪ್ಪಿಟ್ಟು ಮಾಡಬೇಕು ಅಂತ ಇದ್ದರೆ ರವೆ ಕೂಡ ಹುರಿದ್ಬಿಟ್ಟು ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೋಬೋದು. ಹಾಗೆ ನಾನು ಶೇಂಗಾ ಬೀಜನ ಹುರಿತಾ ಇದ್ದೀನಿ ಇಲ್ಲಿ. ಶೇಂಗಾ ಬೀಜ ಶೇಂಗಾ ಚಟ್ನಿ ಪುಡಿ ಮಾಡಲಿಕ್ಕೆ ಬೇಕು, ಹಾಗೆ ಮತ್ತು ಚಟ್ನಿ ಏನಾದರೂ ಮಾಡಲಿಕ್ಕೆ ಕೂಡ ಯೂಸ್ ಆಗುತ್ತೆ. ಅದಕ್ಕೆ ವೀಕ್ಲಿ ಒನ್ಸ್ ನಾನು ಶೇಂಗಾ ಬೀಜ ಕೂಡ ಹುರಿದಿಟ್ಕೊಂಡ್ಬಿಡ್ತೀನಿ. ಈಗ ಈ ಶೇಂಗಾ ಬೀಜದಲ್ಲಿ ಒಂದು ಅರ್ಧ ತೊಗೊಂಡ್ಬಿಟ್ಟು ಶೇಂಗಾ ಚಟ್ನಿ ಪುಡಿ ಮಾಡ್ತೀನಿ. ಅಲ್ಲಿ ಕಾಯಿ ತುರಿ ರೆಡಿ ಇದೆ, ಹಾಗೆ ಶೇಂಗಾ ಕೂಡ ರೆಡಿ ಇದೆ. ಚಟ್ನಿಗೆ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಒಂದು ಅರ್ಧ ಶೇಂಗಾ ಬೀಜ ತೊಗೊಂಡು ಚಟ್ನಿ ಪುಡಿ ಮಾಡ್ತೀನಿ. ಇವಾಗ ವೀಕ್ಲಿ ಒನ್ಸ್ ಈ ಥರ ಚಟ್ನಿ ಏನು ಬೇಕೋ ಅದನ್ನು ಮಾಡಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಚಟ್ನಿ ಪುಡಿ ರೆಡಿಯಾಗಿದೆ. ಇವಾಗ ವೀಕ್ಲಿ ಒನ್ಸ್ ಈ ಥರ ಯಾವುದಾದ್ರೂ ಪುಡಿ ಚಟ್ನಿ ಮಾಡಿಟ್ಕೊಳ್ಳೋದ್ರಿಂದ ರೊಟ್ಟಿ, ಚಪಾತಿ ಅಥವಾ ಅನ್ನ ಜೊತೆ ಸೈಡ್ ಡಿಶ್ ಥರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಉಳಿದ ಶೇಂಗಾ ಬೀಜನ ಒಂದು ಕಂಟೈನರಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಇದನ್ನು ಇಡ್ಲಿ ಮಾಡಬೇಕು ಅಂತ ಇದ್ದೀನಿ ನಾಳೆ, ಆವಾಗ ಚಟ್ನಿ ಮಾಡ್ಬೋದು, ಹಾಗೆ ಬೇರೆ ಏನಕ್ಕಾದರೂ ಯೂಸ್ ಆಗುತ್ತೆ. ಹಾಗೆ ಮೆಂತ್ಯ ಚಟ್ನಿ ಕೂಡ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಪುಡಿ ಚಟ್ನಿ ಹಾಗೆ ಮೆಂತ್ಯ ಚಟ್ನಿ ಸೈಡ್ ಡಿಶ್ಗೆ ರೆಡಿ ಇದೆ. ಮೆಂತ್ಯ ಚಟ್ನಿ ಕಡುಬು ಮಾಡಿದರೆ ಕೂಡ ಯೂಸ್ ಆಗುತ್ತೆ.
ಹಾಗೆ ಚಪಾತಿ ಹಿಟ್ಟನ್ನು ಬೇಕಾದರೆ ನೀವು ಕಲಸಿಟ್ಕೋಬೋದು. ಚಿಕ್ಕ ಮಕ್ಕಳಿರೋರು ಅಥವಾ ವರ್ಕಿಂಗ್ ವುಮೆನ್ಸ್ ಇರ್ಬೋದು ಅಥವಾ ತುಂಬ ಬ್ಯುಸಿಯಾಗಿರೋರು ಮಾಡಿಟ್ಕೋಬೋದು. ಆ್ಯಕ್ಚುಲಿ ನಾನು ಇದನ್ನು ಪ್ರಿಫರ್ ಮಾಡಲ್ಲ, ನಾನು ಫ್ರೆಶ್ಶಾಗಿ ಕಲಸಿಬಿಟ್ಟು ಮಾಡ್ತೀನಿ. ಈಗ ನೋಡಿ ನಿಮಗೆ ಮಂಡೆ ಏನಿದೆ ಮೆನು ಅದನ್ನು ಮಾಡಿಬಿಟ್ಟು ಕೂಡ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಅಡುಗೆ ಮಾಡ್ಬೋದು ಅಂತ. ಕಾಯಿತುರಿ ಇದೆ, ಆಲ್ರೆಡಿ ರೆಡಿ ಇದೆ. ಮಂಡೆ ಮೆನು ಇದ್ದಿದ್ದು ಇಡ್ಲಿ ಚಟ್ನಿ ಮಾರ್ನಿಂಗ್ ಡಿ ಬ್ರೇಕ್ಫಾಸ್ಟಿಗೆ. ನಾನು ಕಾಯಿತುರಿನ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, ಹಾಗೆ ವಾಶ್ ಮಾಡಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಕರಿಬೇವು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ. ಚಟ್ನಿ ರೆಡಿ ಆಗುತ್ತೆ. ಎಲ್ಲ ರೆಡಿ ಇದ್ದರೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ನಾನು ಆ ಬೌಲಲ್ಲೇ ಆಲ್ರೆಡಿ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಟೇಸ್ಟಿ ಯಮ್ಮಿ ಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ಇಡ್ಲಿ ಬ್ಯಾಟರ್ ಕೂಡ ರೆಡಿ ಇದೆ. ಈಗ ಇಡ್ಲಿನ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 6 to 7 minutes ಇದನ್ನು ಬೇಯಿಸಿಬಿಟ್ರೆ ಇಡ್ಲಿ ಕೂಡ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು 10 minutesನಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ನೀವು ಕೂಡ ಒಂದ್ಸಲ ಈ ಥರ ಪ್ರಿಪ್ರೇಷನ್ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ಮಧ್ಯಾಹ್ನಕ್ಕೆ ಸೊಪ್ಪು ಬೇಳೆ ಸಾಂಬಾರ್ ಇದೆ ಮೆನುನಲ್ಲಿ, ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಬೇಳೆನ ವಾಶ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಸೊಪ್ಪು ಟೊಮೊಟೊ ಅದನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ನಾನು ಜವಾರಿ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಅದನ್ನು ಬಿಡಿಸ್ಬೇಕು ಅಂತ ಏನಿಲ್ಲ, ಹಾಗೆ ಜಜ್ಜಿಬಿಟ್ಟು ಹಾಕ್ಬೋದು. ಹಾಗೆ ತರಕಾರಿನ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಒಂದು 2-3 ವಿಷಲ್ ಹಾಕಿಸ್ತೀನಿ. ಅದು ಇವಾಗ ಬೆಂದಿದೆ, ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ, ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಇನ್ನೇನು ಹಾಕ್ತಾರೆ ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಡ್ತೀನಿ. ನೋಡಿ ಸಾಂಬಾರ್ಗೆ ಏನೇನೆಲ್ಲ ಹಾಕಬೇಕೋ ಅದನ್ನೆಲ್ಲ ಹಾಕಿದ್ದಾಯಿತು. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಎಣ್ಣೆ ಹಾಕಿದ್ದೀನಿ, ಹಾಗೆ ಸಾಸಿವೆ ಸಿಡಿತಾ ಇದೆ ಇವಾಗ. ಈರುಳ್ಳಿ ಮತ್ತು ಕರಿಬೇವು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕುಕ್ಕರಲ್ಲಿ ಏನಿತ್ತು ಸಾಂಬಾರಿಂದು ಮಿಶ್ರಣ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿಟ್ಕೊಂಡಿರೋ ಕಾಯಿ ತುರಿ ಹಾಕಿದರೆ ಸಾಂಬಾರ್ ಇಸ್ ರೆಡಿ. ಸೊಪ್ಪು ಬೇಳೆ ಸಹ ರೆಡಿಯಾಗಿದೆ. ಮಧ್ಯಾಹ್ನಕ್ಕೆ ಅನ್ನ, ಸೊಪ್ಪು ಬೇಳೆ ಸಾಂಬಾರ್, ಹಾಗೆ ಲೆಮನ್ ಪಿಕ್ಕಲ್, ಹಾಗೆ ಒಂದು ಸ್ವೀಟ್ ಕೂಡ ಇದೆ, ಶಾವಿಗೆ ಬಸ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಹಾಲು ಸಕ್ಕರೆ ಹಾಕ್ಕೊಂಡು ತಿನ್ನಬೇಕು. ಎಷ್ಟು ಈಸಿಯಾಗಿ ಲಂಚ್ ಪ್ರಿಪೇರ್ ಆಯಿತು ಅಂತ ನೋಡ್ಬೋದು. ಹಾಗೆ ಈವ್ನಿಂಗಿಗೆ ಸ್ನ್ಯಾಕ್ಸ್ ಅಂತ ನಾನು ನಿಜವಾಗ್ಲೂ ಕುರುಕುಲು ತಿಂಡಿ ಏನೂ ಮಾಡಲ್ಲ ಅಷ್ಟಾಗಿ, ಯಾವಾಗಲೂ ಒಂದು ಸಲ ಅಷ್ಟೇ. ನಾನು ಮಲ್ಟಿಗ್ರೇನ್ಸ್ ಮಾಲ್ಟ್ ಮಾಡ್ತಾಯಿದ್ದೀನಿ. ಈಗ ಮನೇಲೇ ಮಾಡಿಟ್ಕೊಂಡಿರೋ ಪೌಡರ್ ಅದು, ಮಲ್ಟಿಗ್ರೇನ್ ಪೌಡರು. ಒಂದು ಮಂತಿಗೆ ಒಂದು ಸಲ ಅದನ್ನು ಮಾಡಿಟ್ಕೊಂಡಿರ್ತೀನಿ. ಅದನ್ನು ಹಾಲು ಮತ್ತು ನೀರು ಅರ್ಧ ಹಾಲು ಅರ್ಧ ಮತ್ತು ನೀರಿಗೆ ಚೆನ್ನಾಗಿ ಹಾಕ್ಬಿಟ್ಟು ಗಂಟಿಲ್ಲದೆ ಇರೋ ಥರ ಕಲಸಿ ಈ ಥರ ಮಾಲ್ಟ್ ಮಾಡಿಕೊಂಡು ಕುಡಿತೀವಿ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಸಂಜೆ ಇದನ್ನು ಕುಡಿತೀವಿ. ಸಂಜೆ ಇಲ್ಲಾಂದರೆ ಬೆಳಗ್ಗೆ ಕೂಡ ಇದನ್ನು ಕುಡಿತೀವಿ. ಈಗ ಈವ್ನಿಂಗ್ ನ್ಯೂಟ್ರಿಷಿಯಸ್ ಮಲ್ಟಿ ಗ್ರೈನ್ ಮಾಲ್ಟ್ ರೆಡಿಯಾಯಿತು. ನೀವು ನಾನು ಮಾಡಿರೋ ಮೆನುನಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು. ಮಲ್ಟಿಗ್ರೇನ್ಸ್ ಇದೆ, ಮೊಳಕೆ ಕಾಳಿದೆ, ಫುಲ್ ಆಫ್ ವೆಜಿಟೇಬಲ್ಸ್ ಇದೆ. ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶ ಇರುವಂಥ ಒಂದು ಮೆನುನ ನಾನು ಪ್ರಿಪೇರ್ ಮಾಡಿದ್ದೀನಿ. ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶಗಳು ಸಿಗಬೇಕು, ಹಾಗೆ ಮಾಡೋದಕ್ಕೂ ಕೂಡ ಈಸಿಯಾಗಿರಬೇಕು. ಆ ಥರ ಒಂದು ಪ್ಲಾನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲದರ ಜೊತೆಗೆ ನಿಮಗೆ ಕೆಲವು ಟಿಪ್ಸ್ ಕೊಡ್ತೀನಿ. ಆರ್ಗನೈಸೇಷನ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅಡುಗೆ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋ ವಸ್ತುಗಳು ಬೇಗನೆ ಕೈಗೆ ಸಿಗಬೇಕು. ಗ್ರೋಸರೀಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಸ್ಪೂನು, ಚಾಕು ಏನೇ ಆಗಿರ್ಬೋದು, ಕೈಗೆ ಬೇಗ ಸಿಗೋ ಥರ, ಯಾವುದು ಜಾಸ್ತಿ ಯೂಸ್ ಮಾಡ್ತೀವಿ ಅದು ಬೇಗ ಕೈಗೆ ಸಿಗೋ ಥರ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಫ್ರಿಡ್ಜಲ್ಲಿರೋ ಐಟಮ್ಸ್ ಆಗಿರ್ಬೋದು, ಗ್ರೋಸರೀಸ್ ಇಟ್ಟಿರೋ ಪ್ಲೇಸ್ ಆಗಿರ್ಬೋದು, ಬೇಗ ಕೈಗೆ ಸಿಗೋ ಥರ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಥರ ಮಾಡ್ಕೋಬೇಕು, ಈ ಥರ ಮಾಡ್ಕೋಬೇಕು ಅನ್ನೋದೇನೂ ಇಲ್ಲ. ನಮಗೆ ಕಂಫರ್ಟಬಲ್ ಆಗೋ ಥರ ನಾವು ಆರ್ಗನೈಸ್ ಮಾಡಿಕೊಂಡ್ರೆ ಅದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ನಾವು ಯೂಸ್ ಮಾಡೋ ಟೂಲ್ಸ್ ಆಗಿರ್ಬೋದು, ಚಾಕು ಆಗಿರ್ಬೋದು, ಪೀಲರ್ ಆಗಿರ್ಬೋದು, ಹಾಗೆ ಮಿಕ್ಸಿ, ಹಾಗೆ ಕೊಬ್ಬರಿ ತುರಿಯೋಕ್ಕೆ ಯೂಸ್ ಮಾಡೋ ಗ್ರೇಟರು, ಆ ಓವರಾಲ್ ಕಿಚನ್ ಟೂಲ್ಸ್ ಏನಿದೆ ಅದು ಪರ್ಫೆಕ್ಟಾಗಿದ್ದರೆ ನಮ್ಮ ಅಡುಗೆ
ತುಂಬಾ ಫಾಸ್ಟಾಗಿ ಆಗುತ್ತೆ ಈ ಕಿಚನ್ ಟೂಲ್ಸ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಡಿಗೆ ಮಾಡೋದಕ್ಕೆ ಹಾಗೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೋದ್ರಿಂದ ನಮ್ಮ ಪ್ರೊಡಕ್ಟಿವಿಟಿ ತುಂಬಾ ಜಾಸ್ತಿ ಆಗುತ್ತೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮುಗಿಯೋವರೆಗೂ ರೆಸ್ಟ್ ಮಾಡದೆ ಮೊಬೈಲ್ ನೋಡದೆ ಅಥವಾ ಟಿವಿ ನೋಡದೆ ನಮ್ಮ ಕೆಲಸನ ಮುಗಿಸಿದ್ರೆ ನಮಗೆ ಬೇರೆ ಎಲ್ಲ ವಿಷಯಕ್ಕೂ ತುಂಬಾ ಟೈಮ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್